ನಾವು ಅದೇ ಮೊನ್ನೆ ಹೇಳಿದೆ ಅವರು ರಿವೀಲ್ ಮಾಡ್ತೀನಿ ಅಂತ ನಾನು ರೆಡಿ ಇದ್ದೆ ನಾವು ಅಣ್ಣಾವರ ಅಭಿಮಾನಿ ರಾಜಕುಮಾರ್ ಅವರು ಏನು ಆದಿ ಹಾಕೊಟ್ಟಿದಾರೋ ಆ ಹಾದಿಯಲ್ಲಿ ನಡೀತಾ ಇರೋದು ಇದು ನಮ್ಮದು ಸಿನಿಮಾ ಅನ್ನೋದು ಒಂದು ಕುಟುಂಬ ಕುಟುಂಬದ ಒಳಗಾಡೆ ಆದರೆ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿದೆ ಇದು ಶಿವಣ್ಣ ಅವ್ರ ಮನೆಗೆ ಅವ್ರು ಬಂದರೂ ನಾನು ರೆಡಿ ಇದ್ದೀನಿ ಸುದೀಪ್ ಅವ್ರ ಮನೆಗೆ ಅವ್ರು ಬಂದರೂ ನಾನು ರೆಡಿ ಇದ್ದೀನಿ ನಮಗೆ ಯಾರು ಷಡ್ಯಂತ್ರ ಮಾಡಿದ್ರು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಇಲ್ಲ ಅದು ನಮಗೆ ಗೊತ್ತಿರಲಿಲ್ಲ ಅದು ಜಯಣ್ಣ ನೋಡ್ಕೊಂತಾರೆ ಎಲ್ಲಾನು ಆ ಒಂದು ಮ್ಯಾಟ್ರು ಜಯಣ್ಣ ಅವರು ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಸಿನಿಮಾದಲ್ಲಿ ಚೇಂಬರ್ ನೋಡ್ಕೊಳ್ತಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಅವರು ಇದ್ದಾರೆ ಜಗದೀಶ್ ಅವರು ಇದ್ದಾರೆ ಇಲ್ಲೇನೇ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಖಂಡಿತ ಚೇಂಬರಲ್ಲಿ ಒಂದು ರೂಲ್ಸ್ ಇದೆ ರೆಂಟು 60% ಮೂರು ದಿನದಲ್ಲಿ ಕ್ರಾಸ್ ಮಾಡಿದ್ರೆ ಆ ಥಿಯೇಟರ್ನ ಯಾರೂ ಎತ್ತಂಗಿಲ್ಲ ಅಂತ ಒಂದು ಚೇಂಬರಲ್ಲಿ ರೂಲ್ಸ್ ಇದೆ ಅದು ಅಪೆಕ್ಸ್ ಬಾಡಿ ಚೇಂಬರ್ ಅನ್ನೋದು ಇಟ್ಸ್ ಲೈಕ್ ಆಲ್ಮೋಸ್ಟ್ ಕೋರ್ಟ್ ಖಂಡಿತವಾಗೂ ನಾನು ಚೇಂಬರಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅಲ್ಲ ನನಗೆ ಇದು ಆಶ್ಚರ್ಯ ಅಂದರೆ ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರದವರೆಗೂ ಒಂದೇ ರಿಯಾಕ್ಷನ್ ಇದೆ ಅದೇ ನನಗೆ ತುಂಬ ಇದಾಗಿರೋದು ಅದೇ ಕೆಲವು ಪ್ರಾಂತೀಯ ಹುಬ್ಳಿಲಿ ಚೆನ್ನಾಗಿದೆ ಅಂತಾರೆ ಕೆಲವರು ಚಾಮರಾಜನಗರ ಅಂತಾರೆ ಇದು ಏನಾಗಿದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿದೆ ಇನ್ನೊಂದು ನನಗೆ ಬಿಗ್ ಸರ್ಪ್ರೈಸ್ ಅಂದರೆ ಮಲ್ಟಿಪ್ಲೆಕ್ಸು ಮಲ್ಟಿಪ್ಲೆಕ್ಸಲ್ಲಿ ಆ ಒಂದು ಕ್ಲಾಸ್ ಆಡಿಯನ್ಸು ಇದನ್ನು ಕೈ ಹಿಡಿದಿದ್ದಾರೆ ಇವತ್ತವರೆಗೂ ಆಲ್ ಶೋಸ್ ಫುಲ್ ಹೋಗ್ತಾ ಇದೆ ಮಲ್ಟಿಪ್ಲೆಕ್ಸಲ್ಲಿ ಮತ್ತು ಕೆಲವು ಇನ್ನೂ ಥಿಯೇಟರ್ಸು ಜಾಸ್ತಿ ಮಾಡಿದ್ದಾರೆ ಭಾನುವಾರದಿಂದ ಮತ್ತು ಈ ಶುಕ್ರವಾರದಿಂದ ಇನ್ನೂ ಥಿಯೇಟರ್ಸ್ ಜಾಸ್ತಿ ಆಗ್ತಾ ಇದೆ ಇಲ್ಲೇ ನಮ್ಮ ಬಿ ಕೆ ಟಿ ಜಗದೀಶ್ ಅವರು ಇದ್ದಾರೆ ಅವ್ರು ಸೂಕ್ತವಾದ ಮಾಹಿತಿ ಕೊಡ್ತಾರೆ ನಾನು ಅವ್ರನ್ನೇನು ಕೇಳಲ್ಲ ಅವರೇ ಆಗ್ತಾ ಇರ್ತಾರೆ ನನ್ನ ಹೇಳದೆ ಕೇಳದೆ ಥಿಯೇಟರ್ ಆಗ್ತಾ ಇರ್ತಾರೆ ಖಂಡಿತ ಖಂಡಿತ ಎರಡೂ ಟೀಮಿಂದ ತುಂಬ ಖುಷಿ ಇದೆ ಅದು ಟಗರು ಇದು ಸಲಗ ಖಂಡಿತ ಅದು ಮಾತುಕತೆ ನಡೀತಿತ್ತು ಅದು ನಡೀತಿದ್ದಾಗಲೇ ನಾನು ಸಲಗನ್ನು ಕೈಗೆತ್ಕೊಂಡಿದ್ದು ಅದಕ್ಕೆ ಅವರು ಬಂದು ಇಲ್ಲಿ ಹರಿಸಿದ್ರು ಮಾಡೋದನ್ನು ಅಂತ ಸೊ ಈಗ ಇದಾದ ನಂತರ ನನಗೂ ಇಂದು ಒಂದು 15-20 ದಿನ ನನಗೆ ಸಲಗ ಬಿಟ್ಟು ಬೇರೆ ಏನೂ ಕಾಣಿಸಲ್ಲ ಅದ ನಂತರ ತೀರ್ಮಾನ ಅಲ್ಲ ನೋಡಬೇಕದು ಆ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡುತ್ತೋ ಅದೇ ಮನುಷ್ಯರಿಗಿಂತ ಪ್ರಾಣಿಗಳು ಒಳ್ಳೆಯದು ಥ್ಯಾಂಕ್ ಯು ಜಯಣ್ಣ ಮತ್ತು ಜಗದೀಶ್ ಅವ್ರು ಹೇಳಬೇಕು ಅವ್ರು ಅದಕ್ಕೊಂದು ಪ್ರೋಗ್ರಾಮ್ ಇದು ಮಾಡ್ತಾರಂತ ಏನೋ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಅದೇ ಒಂದು ಸಪ್ರೇಟು ವಿತ್ ಎವಿಡೆನ್ಸು ವಿತ್ ಎವಿಡೆನ್ಸು ಪ್ರೂಫ್ಸು ಅವರೊಂದು ಇಲ್ಲೇ ಇದ್ದಾರೆ ನೀವು ಜಗದೀಶ್ ಅವ್ರನ್ನ ಕೇಳ್ಬೋದು ಖಂಡಿತ ನಾನು ಅವಾಗಲೇ ಹೇಳಿದ್ನಲ್ಲ ನಾವು ಅಣ್ಣ ಅವ್ರ ಥರ ಕುಟುಂಬದಲ್ಲಿ ಯಾರಿಗೆ ಏನೋ ತೊಂದರೆ ಆದರೂ ನಾವು ನಿಂತ್ಕೋತೀವಿ